ಶರಣು ಶರಣಾರ್ಥಿ ನಾನು ಬಸವರಾಜು ಜಾತ್ಯತೀತ ದಳದ ನಾಯಕ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ದೆಹಲಿಯಿಂದ ಒಂದು ಫೋನ್ ಕಾಲ್ ಬಂದಿದೆ ಸಾಕ್ಷಾತ್ ಪ್ರಧಾನಿ ನರೇಂದ್ರ ಮೋದಿ ಅವರ ಅಣತಿಯ ಮೇರೆಗೆ ಕೇಂದ್ರದ ಓರ್ವ ಪ್ರಭಾವಿ ನಾಯಕ ಬಿ ಜೆ ಪಿಯ ಬಲಿಷ್ಠ ನಾಯಕ ಜಾತ್ಯಾತೀತ ದಳದ ಅವರಿಗೆ ಫೋನ್ ಮಾಡಿದ್ರು ಅನ್ನುವಂಥದ್ದು ಚರ್ಚೆ ಏನು ಹೇಳಿದ್ದಾರೆ ವಿಶೇಷ ನೋಡಿ ನನಗೆ ಆ ಪರ್ಸ್ನಲ್ ಭಯ ಜಾಸ್ತಿ ಇದೆ ಅನ್ನುವಂತಹ ಮಾತನ್ನು ಖುದ್ದು ಅವರು ಹೇಳಿದ್ದಾರೆ ಅನ್ನೋ ವರದಿ ಕೂಡ ಆಗಿದೆ ವಿಶೇಷ ನೋಡಿ ಇಲ್ಲಿ ಅದಕ್ಕಿಂತ ಮುಖ್ಯ ಅನಿಸುವಂಥದ್ದು ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪ ಅವರ ಹೆಸರುಗಳನ್ನು ಉಲ್ಲೇಖಿಸಿ ಒಟ್ಟೊಟ್ಟಿಗೆ ನಮ್ಮಿಬ್ಬರಿಗೂ ಕೂಡ ಅಪಾಯ ಕಾದಿದೆ ನಮ್ಮಿಬ್ಬರಿಗೂ ಡೇಂಜರ್ ಅನ್ನುವಂತಹ ಸಂದೇಶವನ್ನು ಕುಮಾರಸ್ವಾಮಿ ಅವರು ರವಾನಿಸಿದ್ದಾರೆ ಅನ್ನುವಂಥದ್ದು ಕಾರಣ ಇಷ್ಟೇ ಜೆ ಡಿ ಎಸ್ ಮತ್ತು ಬಿಜೆಪಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಜಂಟಿಯಾಗಿ ಕಾರ್ಯಾಚರಣೆ ಮಾಡುತ್ತೆ ಕಾಂಗ್ರೆಸ್ ಅನ್ನು ಹಾಕುತ್ತೆ ಸಿದ್ದರಾಮಯ್ಯ ಅವರಿಗೆ ಬಹುದೊಡ್ಡ ಮುಖಭಂಗವನ್ನು ಮಾಡಲಿಕ್ಕೆ ಸೋಲಿನ ಸೇಡನ್ನು ಅನ್ನು ತೀರಿಸಿಕೊಳ್ಳಲಿಕ್ಕೆ ಜೆ ಡಿ ಎಸ್ ಕಾದು ಕೂತಿದೆ ಅನ್ನುವಂಥದ್ದು ಒಂದು ವಾದ ಅಷ್ಟೇ ಅಲ್ಲ ಈ ವಿಚಾರವಾಗಿ ಜೆ ಡಿ ಎಸ್ನ ನಾಯಕ ಅವರು ಮಾತಾಡಿದ್ದಾರೆ ದೇವೇಗೌಡರು ಮಾತಾಡಿದ್ದಾರೆ ಯಡಿಯೂರಪ್ಪ ಅವರು ಕೂಡ ಸುಳಿವನ್ನು ಕೊಟ್ಟಿದ್ದರು ಬಸವರಾಜ ಬೊಮ್ಮಾಯಿ ಅವರು ನಳಿನ್ ಕುಮಾರ್ ಕಟೀಲ್ ಅವರು ಸೇರಿದಂತೆ ಸಿ ಟಿ ಅವರು ಕೂಡ ಒಪ್ಕೊಂಡಿದ್ರು ಸದ್ಯ ಒಂದು ವರದಿ ರಾಜಕೀಯ ವಿಶ್ಲೇಷಕ ವಿಠ್ಠಲ್ ಮೂರ್ತಿಯವರು ತಮ್ಮ ಅಂಕಣದಲ್ಲಿ ಇವತ್ತು ಒಂದು ಸಂಗತಿಯನ್ನು ದಾಖಲಿಸಿದ್ದಾರೆ ಕುಮಾರಣ್ಣನ ತಲೆನೋವು ಅನ್ನುವಂಥದ್ದು ಅದರ ಶೀರ್ಷಿಕೆ ಸ ಬೆಡ್ಡರ್ ಈ ಮಧ್ಯೆ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರೊಬ್ಬರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಫೋನ್ ಮಾಡಿದ್ರಂತೆ ಅನ್ನುವಂತಹ ಸಾಲುಗಳಿಂದ ಶುರುವಾಗುವಂತಹ ಆ ವರದಿ ಮೂರು ಪ್ಯಾರ ಅಥವಾ ಎರಡು ಪ್ಯಾರದಲ್ಲಿ ಮುಗಿದೋಗುತ್ತೆ ಆ ಚಿಕ್ಕ ಕಾಲಂ ಅಲ್ಲಿ ಹೇಳ್ತಾರೆ ಆ ಹಿರಿಯ ನಾಯಕರು ಬಿ ಜೆ ಪಿಯ ನಾಯಕರು ಕುಮಾರಸ್ವಾಮೀಜಿ ದಿಲ್ಲಿಗೆ ಬರೋಕೆ ಟೈಮ್ ಮಾಡ್ಕೊಳ್ಳಿ ನಡ್ಡಾ ಅವರು ನಿಮ್ಮ ಜೊತೆ ಮಾತಾಡಲು ಉತ್ಸುಕರಾಗಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾರಂತೆ ಅದು ದೆಹಲಿಯ ಮೆಸೇಜು ಕುಮಾರಸ್ವಾಮಿ ಅವರಿಗೆ ಕುಮಾರಸ್ವಾಮಿ ಅವರ ರಿಪ್ಲೈ ಏನಿತ್ತು ಸಾರ್ ಮಾತಾಡೋಕ್ಕೆ ನಾನು ರೆಡಿ ಇದ್ದೀನಿ ಆದರೆ ಅದಕ್ಕೂ ಮುಂಚೆ ರಾಜಾಹುಲಿ ಬಿ ಎಸ್ ಯಡಿಯೂರಪ್ಪ ಅವರ ಮನಸ್ಸಲ್ಲೇನಿದೆ ಅನ್ನೋದನ್ನು ತಿಳ್ಕೊಳ್ಳೋದು ಒಳ್ಳೆಯದು ಹೇಳಿ ಕೇಳಿ ಯಡಿಯೂರಪ್ಪನವರಿಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೂ ಉತ್ತಮ ಸಂಬಂಧ ಇದೆ ಹೀಗಿರುವಾಗ ತರಾತುರಿಯಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಹೊಂದಾಣಿಕೆ ಮಾಡಿಕೊಂಡ್ರೆ ಒಂದು ಅಂತರ್ಯುದ್ಧ ಶುರುವಾಗಬಹುದು ಅದು ನಮಗೂ ಡ್ಯಾಮೇಜ್ ನಿಮಗೂ ಡ್ಯಾಮೇಜ್ ಅನ್ನೋ ಸಂದೇಶ ರವಾನಿಸಿದ್ದಾರೆ ಅದಕ್ಕೆ ಪ್ರತಿಯಾಗಿ ಕುಮಾರಸ್ವಾಮಿ ಅವರಿಗೆ ಮನವೊಲಿಸುವ ಪ್ರಯತ್ನದ ಭಾಗವಾಗಿ ಪಿಯ ದೆಹಲಿಯ ನಾಯಕರು ಇದನ್ನ ಬಿ ಎಲ್ ಸಂತೋಷ್ ಅವರು ಮಾತಾಡಿರಬಹುದಾ ಅನ್ನೋ ಚರ್ಚೆ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಿದೆ ಯಾಕಂದ್ರೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಗೆ ಈಗ ಒಬ್ಬ ಸಂಧಾನಕಾರರಾಗಿ ಬಿ ಎಲ್ ಸಂತೋಷ್ ಅವರು ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ ಎನ್ನುವಂಥದ್ದು ಕುಮಾರಸ್ವಾಮಿ ಅವರಿಗೆ ಕೊಟ್ಟಂತಹ ಕೊನೆ ರಿಪ್ಲೈ ನೋಡಿ ನೋ 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 ಅವೆಲ್ಲ ಏನೇ ಇದ್ದರೂ ಪರ್ಸನಲ್ ಪಕ್ಷದ ನಿಲುವು ಹೊಂದಿರುವಾಗ ಯಡಿಯೂರಪ್ಪ ಅವರು ಅದರ ವಿರುದ್ಧ ನಿಲ್ಲಲಾರರು ಮತ್ತೊಂದು ಮಾತನಾಡರು ಅನ್ನೋದು ಆ ನಾಯಕರು ಕುಮಾರಸ್ವಾಮಿ ಅವರಿಗೆ ಹೇಳಿದ್ರಂತೆ ಕುಮಾರಸ್ವಾಮಿ ಅವರು ಆ ರಿಪ್ಲೈ ಅದಾದ ಮೇಲೆ ಬಂದ ರಿಪ್ಲೈ ನೋಡಿ ಅದೆಲ್ಲ ಪರ್ಸನಲ್ ರಿಲೇಶನ್ಶಿಪ್ಪೇ ಇರಬಹುದು ಸರ್ ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿಕೂಟ ಸರ್ಕಾರ ಪತನವಾದ ಮೇಲೆ ಈ ತರಹದ ಪರ್ಸನಲ್ ರಿಲೇಶನ್ಶಿಪ್ಗಳ ಬಗ್ಗೆ ನನಗೆ ನಾಲ್ಕು ನಂಬಿಕೆ ಇಲ್ಲ ಏನು ಬೇಕಾದರೂ ಆಗಬಹುದು ಅನ್ನೋ ಭಯ ಇದೆ ಆತಂಕ ಇದೆ ಆ ಕಾರಣಕ್ಕೋಸ್ಕರನೇ ಈ ಇಂತಹ ಪರ್ಸ್ನಲ್ ರಿಲೇಶನ್ಶಿಪ್ಗಳೇ ಎಂಥ ಡ್ಯಾಮೇಜ್ ಬೇಕಾದರೂ ಮಾಡಬಹುದು ಅನ್ನೋ ಆತಂಕ ನನಗಿದೆ ಆ ಆತಂಕ ಇನ್ನೂ ಹೋಗಿಲ್ಲ ಅನ್ನುವಂತಹ ಮಾತನ್ನು ಹೇಳಿದಾರಂತೆ ಅಲ್ಲಿಗೆ ಕುಮಾರಸ್ವಾಮಿಯವರು ಪರ್ಸ್ನಲ್ ಭಯ ಏನು ಅನ್ನೋದನ್ನು ಮೋದಿಯವರಿಗೆ ಅವರ ಪ್ರತಿನಿಧಿಗೆ ನೇರವಾಗಿ ಸಂದೇಶ ರವಾನಿಸದೇ ಇದ್ರು ಪ್ರತಿನಿಧಿಯ ಮೂಲಕ ಮೋದಿ ಅವರಿಗೆ ರವಾನಿಸಿದ್ದಾರೆ ಈಗಲೂ ಅವ್ರಿಗೆರೋ ಭಯ ಏನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಜೊತೆಯಲ್ಲಿ ಕೊನೆ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆ ಆದರೆ ಅವರ ಬೆನ್ನಿಗೆ ಯಡಿಯೂರಪ್ಪ ಅವರು ನಿಂತೇ ನಿಲ್ತಾರೆ ಹೇಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಕೆಡುವುದಾಗ ಒಂದು ಟೀಮ್ ಬಹುಪಾಲು ಮಾಧ್ಯಮಗಳ ಪ್ರಕಾರ ಸಿದ್ದರಾಮಯ್ಯ ಅವರ ಟೀಮ್ ಯಡಿಯೂರಪ್ಪ ಅವರ ಬೆನ್ನಿಗೆ ನಿಲ್ಲಿಸಿ ಅವರನ್ನು ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡ್ತು ಅನ್ನುವಂತಹ ವಾದ ಇದೆ ಅದೇ ರೀತಿಯಲ್ಲೇ ಯಡಿಯೂರಪ್ಪ ಅವರು ಕೂಡ ತಮ್ಮ ಸ್ನೇಹಕ್ಕೆ ಕೊಟ್ಟಂತಹ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಬೆಲೆಗೆ ಗೌರವಕ್ಕೆ ಸಾತ್ಗೆ ಪ್ರತಿಯಾಗಿ ಈ ಸಲ ಸಮಸ್ಯೆ ಆದರೆ ಬಿ ಜೆ ಪಿ ಯಾವುದೋ ಏನೋ ಆಪರೇಷನ್ ಮಾಡಿದ್ರೂ ಕೂಡ ಅವರಿಗೆ ಬೆನ್ನೆಲುಬಾಗಿ ನಿಲ್ತಾರೆ ಸಪೋರ್ಟ್ ಮಾಡ್ತಾರೆ ಭವಿಷ್ಯದಲ್ಲಿ ವಿಜೇಂದ್ರ ಅವರಿಗೂ ಕೂಡ ಇದೇ ಸಿದ್ದರಾಮಯ್ಯ ಅಥವಾ ಡಿ ಕೆ ಶಿವಕುಮಾರ್ ಅವರು ಸಮಸ್ಯೆ ಬಂದಾಗ ಜೊತೆಯಾಗಬಹುದು ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿ ಈ ಹಿಂದಿನ ಎರಡು ಸಾವಿರದ ಎಂಟರಿಂದ ಇಲ್ಲಿ ತನಕ ಈ ರಾಜ್ಯ ರಾಜಕಾರಣದ ದಿಕ್ಕು ದೆಸೆಗಳನ್ನು ಬದಲಿಸಿದ ಇಬ್ರೇಮಾಸ್ ಲೀಡರ್ಗಳಂದರೆ ಅದು ರಾಜಾಹುಲಿ ಬಿ ಎಸ್ ಯಡಿಯೂರಪ್ಪ ಮತ್ತು ಹುಲಿಯಾ ಸಿದ್ದರಾಮಯ್ಯ ಅನ್ನೋ ಮಾತುಗಳೇನಿದೆ ಅದಕ್ಕೆ ಪೂರಕವಾಗಿಯೇ ಈಗ ನಡ್ಡಾ ಅವ್ರ ಜೊತೆಯಲ್ಲಿ ಕುಮಾರಸ್ವಾಮಿ ಅವರು ಮಾತಾಡೋಕೋ ಮುಂಚೆ ಬಿ ಎಸ್ ವೈ ಎದೆಯಲ್ಲಿ ಏನಿದೆ ಮಹಾಮೌನಿಯ ರಾಜಾಹುಲಿಯ ಮನಸ್ಸಲ್ಲೇನಿದೆ ಅನ್ನೋದು ಸ್ಪಷ್ಟವಾಗಬೇಕು ಅದು ಸಾಧ್ಯವಾಗದೆ ಹೋದರೆ ನಾವು ಮಾತಾಡಿ ಏನು ಪ್ರಯೋಜನ ಇಲ್ಲ ಅನ್ನೋ ಸಂದೇಶವನ್ನು ರವಾನಿಸಿದ್ದಾರೆ ದೆಲ್ಲಿ ಸಂದೇಶ ಬಂದ ಮೇಲೂ ಕುಮಾರಸ್ವಾಮಿ ಅವರು ಇನ್ನೂ ಆತಂಕ ಬೈದಲ್ಲೇ ಇದ್ದಾರೆ ಅನ್ನೋದಾದ್ರೆ ಈ ಮೈತ್ರಿ ಸಾಧ್ಯವಾಗತ್ತ ಬಿ ಎಸ್ ವೈ ಸಿದ್ದು ಅನ್ನೋ ಜೋಡಿ ಹುಲಿಯ ಬಗ್ಗೆ ಯಾಕಿಂತ ಆತಂಕ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಿಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರಬೆಲ್ಲೈ ಖಾನೊತ್ತೆ